ಎಸ್ ಕುಮಾರ್ ಹಾಸನದಿಂದ. ನಮಸ್ಕಾರ ಸರ್. ಏನ್ ಸಮಾಚಾರ ಹೇಳಿ ಸರ್. ಮುಜರಾಯಿ ಡಿಪಾರ್ಟ್ಮೆಂಟ್ ಇಂದ ಸಾಮೂಹಿಕ ವಿವಾಹ ಅಂತೇಳಿ ಏಪ್ರಿಲ್ 24 ಮತ್ತೆ ಮೇ 24ಕ್ಕೆ ಇದ್ ಮಾಡಿದ್ರು. ನಾವು ಅದಕ್ಕೆ ಇದ್ ಮಾಡಿದ್ವಿ, ಅಪ್ಲಿಕೇಶನ್ ಹಾಕಿದ್ವಿ. ಏಪ್ರಿಲ್ 24ಕ್ಕೆ ಒಂದು ಲಿಸ್ಟ್ ಅನೌನ್ಸ್ ಮಾಡಿದ್ವಿ, ಮೇ 24ಕ್ಕೆ ಮದುವೆ ಅಂತ ಇದ್ ಮಾಡಿದ್ರು. ಈಗ ಈ ಲಾಕ್ಡೌನ್ ಇದರಿಂದ ಮದುವೆ ಅದೇನು ಡಿಟೇಲ್ಸ್ ಏನು ಗೊತ್ತಾಗ್ತಾ ಮುಂದಕ್ಕೆ ಮುಂದಕ್ಕೆ ಹಂಡ್ರೆಡ್ ಅಂಡ್ ಗ್ಯಾರಂಟಿ ಮಾಡಿಗೆ ಇಡಿದ್ರೆ ಯಾವಾಗ ಇತ್ತು ಡೇಟು? ಮೇ 24ಕ್ಕೆ ಇತ್ತು. ಹಾ, ನನ್ನ ಲೆಕ್ಕಾಚಾರದಲ್ಲಿ ಮಾಡಲ್ಲ. ಓಕೆ, ಆಯ್ತಾ? ಯಾಕಂದ್ರೆ ಇನ್ನೂ 15 ದಿನ ಏನೋ ಲಾಕ್ಡೌನ್ ಇದೆ, 17ರವರೆಗೂ ಲಾಕ್ಡೌನ್ ಇದೆ. ಅದಾದ್ಮೇಲೆ ನೋಡೋಣ, ಇನ್ನೊಂದು ವಾರ ಟೈಮ್ ಇರುತ್ತೆ. ಓಕೆ, ಅದೊಂದು ವಾರದಲ್ಲಿ ಏನಾದ್ರು ಅವ್ರು ತೀರ್ಮಾನ ತಗೊಂಡ್ರೆ ಅನೌನ್ಸ್ ಮಾಡ್ತಾರೆ. ಇಲ್ಲದಿದ್ರೆ ಮೋಸ್ಟ್ಲಿ ಮುಂದಕ್ಕೆ ಹಾಕ್ತಾರೆ. ಯಾಕಂದ್ರೆ ಅದ್ರ ಬಗ್ಗೆ ಇನ್ನು ಏನು ಯಾವುದು ಇಲ್ಲಿ ಪರವಾಗಿಲ್ಲ, ನೀವು ಮದುವೆ ಆಗ್ಬೇಕು ಅಂತ ಅದರಲ್ಲಿ. ಅದರಿಂದ ಏನಾರ, ಯಾಕಂದ್ರೆ ಒಂದು ಅದರಲ್ಲಿ ನೀವು ಮದುವೆ ಆಗೋದು ಅಂತ ಪಟ್ಟಿಲಿದ್ರಾ ಅಂದೆ. ಇಲ್ಲ ಸರ್, ನಮ್ಮ ರಿಲೇಷನ್ ತುಂಬಾ ಬಡವರು ಇದ್ರು. ರಿಲೇಷನ್? ಓಕೆ, ತೊಂದರೆ ಇಲ್ಲ, ವೇಟ್ ಮಾಡಕ್ಕೆ ಹೇಳಿ ಒಂದು ವಾರ, ಏನಾಗಲ್ಲ. ಗುಣವಂತ ಬೀದರಿಂದ, ಏನ್ ಸಮಾಚಾರ ಬೀದರಿಂದ? ಸರ್ ನಮಸ್ಕಾರ ಸರ್. ಹಾ, ಬೀದರ್ ಅಲ್ಲಿ ಎಲ್ಲಿ ಸರ್? ಬೀದರ್, ಬೀದರ್ ಇಲ್ಲೇ ಸರ್, ಸಿಟಿ. ಸಿಟಿ, ಓಕೆ. ಎಸ್ ಸರ್, ನಮ್ದು ಕಬ್ಬಿನ ಹಾಲಿನ ಅಂಗಡಿ ಅದರಿ ಸರ್. ಹಾ, ಸ್ಟೇಷನ್ ಹತ್ರ ಸರ್. ರೋಡ್ ಸೈಡಾ? ಹಾ, ರೋಡ್ ಸೈಡ್ ಇದೆ ಸರ್, ಕಬ್ಬಿನ ಹಾಲಿ ಸ್ಟೇಷನ್ ಎದುರಿಗೆ ಇದೆ ಸರ್. ಅಲ್ರಿ, ದೊಡ್ಡ ಅಂಗಡಿನೇನಾ ರೋಡ್ ಸೈಡ್ ಅಲ್ಲಿ ತಳ್ಳ ಗಾಡಿ ಟೈಪಾ? ಇಲ್ಲ ಸರ್, ಅಂಗಡಿ ಇದೆ. ಅಂಗಡಿ, ಓಕೆ. ನೆಕ್ಸ್ಟ್ ಹಾ ಸರ್, ಅಂಗಡಿ ಇದೆ, ನಮ್ಗೆ ಈಗ ವ್ಯಾಪಾರ ಮಾಡ್ಲಕ್ ಬಿಡ್ತಾ ಇಲ್ಲ ಸರ್. ನಾವು ಕಬ್ಬಿನ ಸೀಸನು. ಇಲ್ಲ ಸರ್, ಅಂಗಡಿ ಇದೆ. ಹಾ, ಆಯ್ತು ಹೇಳಿ ಸರ್. ಅಂಗಡಿ ಇದೆ, ಅಂಗಡಿಯಲ್ಲಿ ನಾವ್ ಯಾರಿಗೂ ಕುಂದಿರಿಸ್ತಾ ಇಲ್ಲ, ಬರೀ ಪಾರ್ಸಲ್ ಕೊಡ್ತೀವಿ ಅಂತ ನಾವ್ ಕೇಳ್ಕೊಳ್ತಾ ಇದೀವಿ. ಆದ್ರೆ ನಮ್ಗೆ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಮತ್ತೆ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಪಾರ್ಸಲ್ ಹೆಂಗ್ರಿ ಕೊಡ್ತೀರಿ ಕಬ್ಬನಾಲ್ನ? ಇಲ್ಲ ಸರ್, ಬಾಟಲ್ ತಂದ್ರೆ ಅಷ್ಟೇ ಕೊಡ್ತೇವೆ, ನಮ್ಮ ಹತ್ರ ಇರೋ ಖಾಲಿ ಬಾಟಲ್ ಅಲ್ಲಿ ಕೊಡ್ತಾ ಇದೀವಿ ನಾವು. ಅಲ್ಲಿ ಬರ್ತಾರೆ ಹಂಗೆ ಒಂದ್ ಗ್ಲಾಸ್ ಅಲ್ಲಿ ಸೈಡ್ ಟಕ್ 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 ಅಂತ ಕೊಡ್ತೀವಿ, ಎಷ್ಟು ಓಡೋಗ್ಬಿಡ್ತಾರೆ. ಅದಕ್ಕೆ ಅವ್ರು ಬಿಡಲ್ಲ ಸರ್, ಗ್ಲಾಸ್ ಕೇಳ್ತಾರ ಅಂತ ಹೇಳಿ ನಾವು ಟೋಟಲಿ ಗ್ಲಾಸ್ ಸಿಗ್ತಾನೆ ಇಲ್ಲ. ಆಯ್ತಪ್ಪ, ಕೇಳ್ಸೋಣ, ವಿಚಾರಿಸ್ತೀನಿ. ಓಕೆ, ಬೆಂಗಳೂರಿನಿಂದ ನವೀನ್. ಏನು ನವೀನ್? ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಇಲ್ಲಿ APL ಕಾರ್ಡ್ ಅವ್ರಿಗೆ ಬರೀ ಹೋದ ತಿಂಗಳು ದುಡ್ಡು ಕೊಟ್ಟು ನಾವು ಹಕ್ಕಿಕೊಂಡು ಬಂತೀವಿ. BPL ಕಾರ್ಡ್ ಅವ್ರಿಗೆ ಹೋದ ತಿಂಗಳು 2 ತಿಂಗಳು ಕೊಟ್ರು, ಈ ತಿಂಗಳು 2 ತಿಂಗಳು ಕೊಟ್ರು. 3 ಇಯರ್ ಕೊಡೋರ್ಗೆ ಒಂದ್ 15 ದಿವಸ ಬಿಟ್ಟು APL ಅವ್ರಿಗೆ ಯಾರ್ಯಾರು ತಗೊಂತೀನಿ ಅಂತಿದಾರಲ್ಲ ಅವ್ರಿಗೆ, ಅವ್ರು ಯಾಕೆ 15 ರೂಪಾಯಿ ಕೊಟ್ಟು ತಿರುಗಿ ವಿತರಣೆ ಮಾಡಕ್ ಕೊಡ್ತಿಲ್ಲ? ಬರೀ ನಿಮ್ಗೆ 2 ತಿಂಗಳು ಕೊಡೋದು, ನಾವ್ ಇದ್ರಲ್ಲ ಇದು ನಿಮ್ಗೆ ಅದ್ ಕೊಡಲ್ಲ ಇದು ಕೊಡಲ್ಲ ಅಂತಾರೆ. ಅದು ಒಂಥರ ಲಾಭ ಬರುತ್ತಲ್ಲ ಸರ್ ಸರ್ಕಾರಕ್ಕೆ. ಹಲೋ ಹಲೋ, ಕೇಳಿಸ್ತಿದ್ಯಾ? ಫಸ್ಟ್ ಆಫ್ ಆಲ್ APL ಕಾರ್ಡ್ ಗೆ ಕೊಡ್ಲೇಬಾರ್ದು. ಯಾಕೆ ಅಂದ್ರೆ ಆ ಕಾರ್ಡ್ ಮಾಡಿಸಿರೋದೇ ಅದಕ್ಕೆ, ಅದು ಅಬೌವ್ ಪಾವರ್ಟಿ ಲೈನ್ ಅಂತ ಅದು ಮಾಡಿರೋದು. ಆದ್ರೆ ಇಂಥ ಸಂದರ್ಭಗಳಲ್ಲಿ ತೊಂದರೆ ಆಗಿರ್ಬೋದು ಅಂತ ಮಾಡಿರ್ತಾರೆ. BPL ಕಾರ್ಡ್ ಏನಾಗಿದೆ ಅಂತಂದ್ರೆ, ಮೊದಲು ಕೊಟ್ರಲ್ಲ 2 ತಿಂಗಳು, ಅದು ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದು. ಈಗ ಬರ್ತಿದೆಯಲ್ಲ 2 ತಿಂಗಳದ್ದು, ಇದು ಸೆಂಟ್ರಲ್ ಫಂಡಿಂಗ್ ಅಲ್ಲಿ ಬಂದಿರೋದು ಈಗ. ಹಂಗಾಗಿ ಅವ್ರಿಗೆ ಡಬಲ್ ಸಿಕ್ಕಿದೆ. ಅರ್ಥ ಆಯ್ತಾ? ಅದೇ ಸರ್, ಅವಾಗ ಸಿಕ್ಕಿದೆ ನಮಗೆ. ಅಟ್ಲೀಸ್ಟ್ 15 ರೂಪಾಯಿ ಕೊಟ್ಟು ನಾವಾದ್ರೂ ಸರ್ಕಾರ ಬೊಕ್ಸ ತುಂಬತ್ತೀವಲ್ಲ ಸರ್, ಅದಾದ್ರೂ ತುಂಬೋದೇನ್ ಬಹಳ ತುಂಬಲ್ಲ ಅದ್ರಲ್ಲಿ. ಕೇಳೋಣ APL ಕಾರ್ಡ್ ನವ್ರಿಗೆ, ಇನ್ನೂ ಒಂದ್ ತಿಂಗಳು ಅದೇ ದುಡ್ಡಲ್ಲಿ ಬೇಕಾದ್ರೆ ಕೊಡಪ್ಪ ಆದ್ರೆ ಅಂತ ಕೇಳೋಣ, ಸ್ಟಾಕ್ ಇದ್ರೆ ಅವ್ರ ಹತ್ರ. ಆಯ್ತಲ್ವಾ? ಹಾ, ನಾಗರತ್ನ ಚಾಮರಾಜನಗರದಿಂದ. ಏನ್ ಸಮಾಚಾರ ಚಾಮರಾಜನಗರದಲ್ಲಿ? ಎಲ್ಲಿ ಸರ್? ನಮಸ್ತೆ ಸರ್. ನಮಸ್ಕಾರಮ್ಮ, ಎಲ್ಲಿ ಚಾಮರಾಜನಗರದಲ್ಲಮ್ಮ? ಹೌದು ಸರ್, ಚಾಮರಾಜನಗರ ಸರ್. ನಗರದಲ್ಲಿ ಎಲ್ಲಿ ಅಂದ್ರೆ? ಒಂದುವರೆ ತಿಂಗಳು 2 ತಿಂಗಳಿಂದ ನಮ್ಮ ಮನೆಯವರು ಕೆಲಸಕ್ಕೆ ಹೋಯ್ತಿಲ್ಲ ಸರ್, ವೈರಿಂಗ್ ಕೆಲಸ ಮಾಡೋದು. ಸರ್ ತುಂಬಾ ಪ್ರಾಬ್ಲಮ್ ಆಗಿದೆ, ಮಕ್ಕಳಿದಾರೆ ಇಬ್ರು, ತುಂಬಾ ಟ್ರೈ ಮಾಡ್ತಾ ಇದ್ವಿ ಸರ್ ನಿಮ್ಗೋಸ್ಕರ. ನಗರದಲ್ಲಿ ಎಲ್ಲವಾ ನಿಮ್ಮ ಮನೆ? ಹೌಸಿಂಗ್ ಬೋರ್ಡ್ ಅಲ್ಲಿ ಸರ್. ಓ, ಟೌನ್ ಏನಾ? ಹೌದು ಸರ್, ARK ಮನೆ ಹತ್ರ, ARK ಕೃಷ್ಣಮೂರ್ತಿ ಅವ್ರ ಮನೆ ಹತ್ರ ಸರ್. ಓ, ಯಾರ್ ಕೃಷ್ಣಮೂರ್ತಿ ಅವ್ರ ಮನೆ ಹತ್ರನಾ? ಹೌದು ಸರ್, ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ತಂದು ರೇಷನ್ ಅದು ಇದು ಎಲ್ಲ ಕೊಡ್ತಾ ಇದಾರೆ ಸರ್, ನಮಗಂತೂ ಒಂದು ಯಾರು ಗೊತ್ತಿಲ್ಲ ಸರ್. ನಾನು ಒಂದ್ ಸರ ಹಾಕಿದೀನಿ ಸರ್ ನಮ್ಮ ಅಜ್ಜಿದು, ಅದಕ್ಕೋಸ್ಕರ ನೀವು ಸರ ಹಾಕಿದೀರ, ಅದಕ್ಕೆ ನಿಮ್ಗೇನಿಗ್ ಬೇಕು, ನೀವು ಚಿನ್ನ ಐತೆ ಅಂತಾರೆ ಸರ್, ತುಂಬಾ ದುಃಖ ಬರುತ್ತೆ ಸರ್. ಅದಲ್ದೆ ನಮ್ಮ ಮನೆಯವರು ಸರ್ ಮಾಂಗಲ್ಯ ಸರ್. ಅಯ್ಯೋ,
ಮಂಜುಳಾ ರಾಣೆಬೆನ್ನೂರಿಂದ. ನಿಮಿಷ ಇರವ ನೀನು ಮಂಜುಳಾ ಅವ್ರೆ, ನಿಮಿಷ ನಿಮಿಷ ಹಂಗೆ ಲೈನಲ್ಲಿ ಇರ್ರಿ. ಅಲ್ರಿ ರೇ, ಮಾಂಗಲ್ಯದ ಸರ ಹಾಕೊಂಡವ್ರು ಕೊಡಲ ಅಂತಿರ್ಲ ಚಾಮರಾಜನಗರದಲ್ಲಿ ಹಂಚ್ತವ್ರು ನೀವೇನ್ರ ರೀ ಮನುಷ್ಯ? ನೀವು ಯಾರ ಹಂಚ್ಬಿಟ್ಟಂಗೆ ಮಾಡ್ದವ್ರು ಯಾರು? ಕೃಷ್ಣಮೂರ್ತಿ ಮನೆ ಅಕ್ಕಪಕ್ಕ ಅಂತ ನನಗೆ ಗೊತ್ತಿರ್ಬೋದು ಮೋಸ್ಟ್ಲಿ ಇವ್ರು ಯಾರೋ. ರೇ, ನಿಮ್ಗೇನಾದ್ರು ಗೊತ್ತಾಗಿದ್ರೆ ಈ ಪ್ರೋಗ್ರಾಮ್ ನೋಡಿ ಪಟ್ಟೋ ಕೊಡ್ರಿ. ಮಾಂಗಲ್ಯದ ಸರ ನೋಡ್ಬಿಟ್ಟು ಕೊಟ್ಟು ಬರಲ್ಲ ಅಂತಂದ್ರೆ ಎಂತದ್ರಿ ರೀ? ಥತ್. ಏ ಮಂಜುಳಾ, ನೀವು ಕೊಡದಿದ್ರೆ ಕಳಿಸ್ಕೊಡ್ತೀವಿ, ನಮಗೇನು ಬಡತನ ಬರಲ್ಲ ಇಲ್ಲಿ. ಮಂಜುಳಾ ರಾಣೆಬೆನ್ನೂರಿಂದ. ಹ್ಞೂ ರೀ ಸರ್, ನಮಸ್ಕಾರ. ಹೇಳಮ್ಮ, ಹೇಳ್ರವ್ವ. ಸರ್, ನಮ್ಮ ಮನೆಯವ್ರು ಆರಾಮಿಲ್ರಿ ಸರ್, ಸ್ಲೋಕ್ ಆಗೈತೆ ಸರ್ ಅವ್ರಿಗೆ. ಈಗ 6 ವರ್ಷ ಆತ್ರಿ ಸರ್ ಅವ್ರಿಗೆ ಆಗಿ. ಅದ್ರಾಗ ಆಟ ಹೊಡಿತಿದ್ರಿ ಸರ್ ಅವ್ರು. ಅವ್ರು ಈಗ ನಮ್ ನಾನು ಮನೇಲಿ ಬಟ್ಟೆ ಹೊಲಿಸಿದ್ರಿ, ಮನೇಲಿ ಬಟ್ಟೆನೂ ಇಲ್ಲ ಏನಿಲ್ಲ, ಬಹಳ ತೊಂದ್ರೆ ಆಗೈತೆ ಸರ್. ಮನೆಗೆ ರೇಷನ್ ಇಲ್ಲ ಏನಿಲ್ಲ, ಬಹಳ ಒಜ್ಜೆ ಆಗ್ಬಿಟ್ಟೈತೆ. ಅಲ್ಲಿ ಯಾರು ಕೊಡ್ತಿಲ್ವೇನ ಬಾಲಿ? ಒಂದ ಸಲ ಕೊಟ್ಟಿದ್ರಿ ಸರ್. ಒಂದೇ ಸಲ ಅಂದ್ರೆ ಎಷ್ಟ್ ದಪ್ಪ ಕೊಡ್ಬೇಕು? ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತಲ್ರಿ, ಅವಾಗ ಒಂದ್ಸಲ ಅಷ್ಟೇ ಕೊಟ್ಟಿದ್ರಿ ಸರ್. ಮತ್ತೆ ಸರ್ಕಾರದವ್ರು ಬಿಪಿಎಲ್ ಕಾರ್ಡ್ ಇಲ್ವಾ? ಮತ್ತೆ ಅದಕ್ಕೆ ಬಂದಿಲ್ವಾ? ಬಂದೈತ್ರಿ. ಅದು ತಗೊಂಡಿದ್ದೀರಾ? ಅದು ತಗೊಂಡು ಯಾರೋ ಕೊಟ್ಟಿದ್ದು ತಗೊಂಡು ಈಗ ಸಾಲ ಅಂತ ಅಂತೀರಾ? ಹಂಗಾರೆ ಇಬ್ರು ಮಕ್ಳು ಅದಾರ ಸರ್, ಮನೆಯವ್ರಿಗೆ ಆರಾಮಿಲ್ಲ ಏನಿಲ್ಲ. ಸರಿ ರೀ, ಆರಾಮಿಲ್ಲ ಕರೆಕ್ಟ್, ಆರಾಮಿಲ್ಲ ಅಂದ್ಬಿಟ್ಟು ಜಾಸ್ತಿ ಜಾಸ್ತಿ ತಿನ್ನ ಕಾಯ್ತೇನ್ ರೀ, ತಿನ್ನಷ್ಟೇ ತಾನೇ ತಿನ್ನೋದು? ಅದ್ ಹೆಂಗ ಅದು ಲೆಕ್ಕಾಚಾರ? ಆಯ್ತು ನೋಡೇ ಬಿಡೋಣ, ನಿಮ್ ಲೆಕ್ಕಾಚಾರ ಏನು ನೀವ್ ಹೇಳಿದಿರಿ, ನಮ್ ಲೆಕ್ಕಾಚಾರ ಏನು ನಾವು ಟೆಕ್ ಮಾಡೋಣ, ನೋ ಪ್ರಾಬ್ಲಮ್. ಎಸ್, ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀವಿ, ವಾಪಸ್ ಬರ್ತೀನಿ. ಎಗೈನ್ ರಿಪೀಟ್ ಮಾಡ್ತೀನಿ, ಚಾಮರಾಜನಗರದವ್ರು ನೀವು ಯಾರೇ ಇರಿ, ಆ ಅಮ್ಮ ಹೇಳ್ತಿರೋದು ನಿಜ ಆಗಿದ್ದರೆ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಮಂತ್ರಾಲಯದಲ್ಲೂ ಕೆಲವು ಕೇಸ್ಗಳು ಯಾವ ಮಾಡಿಬಿಟ್ಟಿದ್ದೀವಿ. ಅದು ನಿಜ ಆಗಿದ್ದರೆ ಮಾತ್ರ ಮೋಸ ಕಂಡ್ರಪ್ಪ ನೀವು ಮಾಡಿರೋದು. ಮಾಂಗಲ್ಯದ ಸರ ಹಾಕೊಂಡಿದ್ದೆ, ಹೆಣ್ಮಗಳಿಗೋಗಿ ಸರ ಹಾಕೊಂಡಿದ್ದೆ ಅಂತ ದಿನಸಿ ಕೊಡದೆ ಬರ್ತಾರೇನ್ರಯ್ಯ? ಥೋ, ನಿಜ ಆಗಿದ್ದರೆ. ಓಕೆ ದೀಪಿಕಾ ಅವರೇ, ಏನು ಸಮಾಚಾರ? ಸರ್, ನಾವು ಗಾರ್ಮೆಂಟ್ಸ್ ವರ್ಕ್ ಮಾಡೋದು. ಎಲ್ಲಿ? ಮಂಡ್ಯ. ವೆರಿ ಗುಡ್. ಹಾಂ ಸರ್, ಇವಾಗ ಅವರು ಓಪನ್ ಮಾಡಿದ್ದಾರೆ ಕಂಪನಿ, ಅವರು ಫೋನ್ ಮಾಡಿ ಬರೇಳಿದ್ದಾರೆ, ಟಿಫಿನ್ ವೆಹಿಕಲ್ ಅಲ್ಲೇ ಬರಬೇಕು ಅಂತ ಹೇಳ್ತಿದ್ದಾರೆ ಸರ್. ಕರೆಕ್ಟ್. ನಮ್ದು ವೆಹಿಕಲ್ ಏನು ಇಲ್ಲ, ಬಂದವ್ರಿಗೆ ಪೇಮೆಂಟ್, ಇಲ್ಲ ಅಂದ್ರೆ ಪೇಮೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಏನ್ ಯಾರು ಒಬ್ರು ಇಬ್ರು ಸೇರ್ಕೊಂಡು ಒಂದೊಂದು ಗಾಡಿ ಮಾಡ್ಕೊಳ್ಳಿ ಅಷ್ಟೇ, ಮೂರ್ ಜನ? ಮೂರ್ ಜನ ಹೋದ್ರೆ ಪೊಲೀಸರು ಹೊಡಿತಾರಲ್ಲ. ಅಲ್ಲಿ ಆ ಗಾರ್ಮೆಂಟ್ ವರ್ಕರ್ಸ್ ಎಲ್ಲ ನೀವೆಲ್ಲ ಹೋಗ್ತೀರ, ಅದೊಂಥರ ಆಟೋ. ಆಟೋಲ್ ಕುತ್ಕೋತೀರಲ್ಲ? ಆಟೋ 14 ಸೀಟು ಸರ್. ಅಯ್ಯೋ ನೋಡಿದ್ದೀನಿ ತಾಯಿ, 26 ನೋಡಿದ್ದೀನಿ ನಾನು ಅದರಲ್ಲಿ. ಹೆಂಗೆ ಕೂತಿರ್ತೀರಿ? ಅಯ್ಯೋಯ್ಯಪ್ಪ, ಸಖತ್ತ ಕೂತ್ಕೋತೀರಪ್ಪ, ಅದು ಹೆಂಗೆ ಕೂತ್ಕೋತೀರೋ? ಹಾಂ, ಈಗೇನು ಮಾಡೋದು ಅದಕ್ಕೆ? ಎಷ್ಟು ದೂರ ಇದೆ ಅದು ಸರ್? ಮಂಡ್ಯದಿಂದ 16 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿ ನಮ್ಮ ಮಂಡ್ಯ ಬಸ್ನವ್ರು ಏನು ಬಸ್ಗೆ ಸಾಕಿಲ್ವಾ ಒಂದು ವರ್ಕರ್ಸ್ ಹೋಗೋಕ್ಕೆ ಅಂತ? ಹಾಂ ಹಾಕಿಲ್ಲ ಸರ್. ಹೌದಾ? ಕೆಲ್ಸಕ್ಕೆ ಮಾತ್ರ ಬನ್ನಿ ಅಂತಾರೆ. ಬಂದ್ರೆ ಕಾಸು ಕೊಡ್ತೀವಿ, ಇಲ್ಲಿ ಬೇಡ ಅಂತಾರೆ. ಆಯ್ತು. ಎಷ್ಟೊತ್ತಿಗೆ ಬೆಳಿಗ್ಗೆ ಹೊತ್ತು? ಎಷ್ಟು? 8-8 ಅಲ್ವಾ ನೀವು ಹೋಗೋದು? ಸರ್, 8 ಹೋಗೋದು. ನಾನು ಚೆಕ್ ಮಾಡ್ತೀನಿ ತಾಯಿ, ನಾವೇನು ವ್ಯವಸ್ಥೆ ಮಾಡೋದು ಕಷ್ಟ, ಅಪ್ಪಿ ತಪ್ಪಿ ನಿಮ್ಮಂಥ ವರ್ಕರ್ಗಳಿಗೆ ಹೆಲ್ಪ್ ಆಗ್ಬೋದು ಅಂತ ಏನಾದ್ರೂ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಏನಾದ್ರು ಈ ನಮ್ಮಲ್ಲಿ ಹೆಲ್ತ್ಗೆ ಅಂತ ಬಿಡ್ತಿದಾರಲ್ಲ ಆ ಥರ ಒಂದು ಬಸ್ಸು. ಮಂಡ್ಯ ಇದರಲ್ವಾ, ಝೋನ್ ಬೇರೆ. ಆಯಿತು ನೋಡೋಣ, ಚೆಕ್ ಮಾಡಿ. ಓಕೆ, ಬೆಂಗಳೂರಿಂದ ವಿಶಾಲ. ಹ್ಞೂ ಹೇಳಿ, ಏನು ಸಮಾಚಾರ? ಹಲೋ ಸರ್, ನಾನು ವಿಶಾಲಾಕ್ಷಿ ಅಂತ. ಹಾಂ ಸರ್, ನಮಗೆ ರೇಷನ್ ಕಾರ್ಡ್ ಇಲ್ಲ, ಇವಾಗ ನಾನು ಇರೋದು ಒಬ್ಳೇನೆ ಸರ್, ಒಂಟಿ ಜೀವನ ಮಾಡ್ತಾ ಇದ್ದೀನಿ. ಯಾಕೆ ಸರ್? ನಮ್ಮ ಮನೆ ನಮಗೆ ಮಕ್ಕಳಿಲ್ಲ ಅಂದ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡ್ರು ಸರ್. ಹಾಂ, ನಿಮ್ಮನ್ನು ಒಂಟಿ ಮಾಡ್ಬಿಟ್ರ? ಹಾಂ, ಒಂಟಿ ಮಾಡಿದ್ರು ಸರ್. ನಮಗೆ ಇವಾಗ ರೇಷನ್ ಇಲ್ಲ ಸರ್, ಅದಕ್ಕೋಸ್ಕರ ಕಾಲ್ ಮಾಡಿದೆ ಸರ್. ನೀವೇನ್ ಕೆಲಸ ಮಾಡ್ತೀರಿ? ಮನೆ ಕೆಲಸ ಮಾಡ್ತಾ ಇದ್ದ ಸರ್, ಇವಾಗ ಅಲ್ಲೂ ಕರ್ಕೊಂತ ಇಲ್ಲ ಸರ್, ಕೆಲ್ಸಕ್ಕೆ ಬೇಡ ಅಂತ ಹೇಳಿದ್ದಾರೆ. ಎಲ್ಲಿ? ಬೆಂಗಳೂರಲ್ಲಿ? ಇದು ಸುಂಕದ ಕಟ್ಟೆ ಸರ್. ಸುಂಕದ ಕಟ್ಟೆ? ಹ್ಮ್, ಬಹಳ ದಿನ ಕೊಡ್ತಿದಾರಂತಲ್ಲ ಸುಂಕದ ಕಟ್ಟೆ ಹತ್ರ ದಿನಸಿ ಎಲ್ಲ? ಇಲ್ಲ ಸರ್, ಕೊಟ್ಟಿಲ್ಲ, ಒಂದ್ 5 ಹಾಲು ಕೊಟ್ರು ಸರ್ ಅಷ್ಟೇ, ಬೇರೆ ಏನು ಕೊಟ್ಟಿಲ್ಲ ಸರ್. ಓ, ಹಂಗಾಗೋಯ್ತಾ? ಹಾ ಸರ್. ಆಯ್ತಮ್ಮ, ನೋಡೋಣ ಬಿಡು. ಆಯ್ತು ಸರ್. ಶ್ರೀನಿವಾಸ್, ಚಾಮರಾಜನಗರ. ಹೌದು ಸರ್. ಏನ್ ಸಮಾಚಾರ ಸರ್? ಇದು ಅದೇ ಹೇಳೋದಲ್ಲ, ಕೊರೋನಾ ಬಂದು ಬೇಗೂರಿಂದ ಪೊಲೀಸ್ ಬಂದು ನಮ್ಮ ಇದಕ್ಕೆಲ್ಲ ಇದಾಯ್ತು ಇಲ್ಲಿ ಅನ್ನೋದು. ಪುನಃ ಎಲ್ಲ ಇವಾಗ ಸುಮಾರು 20-30 ಜನ ಎತ್ಕೊಂಡು ಹೋಗಿದಾರೆ ಈಗ ಕೊರೋನಾ ಇದು ಇದಾಗಿದೆ ಅಂದ್ಬಿಟ್ಟು ಎತ್ಕೊಂಡು ಹೋಗಿದ್ದಾರೆ. ಸರ್,
ಇವತ್ತು ಸರ್ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಸರ್. ಅಲ್ಲಿ ಈಗ ನಮಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಏನು? ಯಾಕಂದ್ರೆ ಈಗೆಲ್ಲ ಲಾಕ್ ಡೌನ್ ಮಾಡ್ತಾರೆ ಅಲ್ಲಿ ನೋಡಿ. ಇವತ್ತು ಎಲ್ಲ ಲಾಕ್ ಡೌನ್ ಮಾಡಿ ಪೊಲೀಸ್ಗಳು ಬಿಡ್ತಾ ಇಲ್ಲ, ಅಂಗಡಿ ಬಾಗಿಲು ತೆಗಿಬೇಡಿ ಅನ್ಕೊಂಡು ಎಲ್ಲ ಮಾಡ್ತಾ ಇದಾರೆ ಈ ತರ. ನಿಮ್ ಊರ್ ಯಾವ್ದು? ನಮ್ದು ವಿ ಎಸ್ ದೊಡ್ಡಿ ಸರ್, ಒಡೆಯರ್ಪಾಳ್ಯ ಅಂತ ಪಕ್ಕ. ಅಲ್ಲ ಈಗ ಇದೆ ಪಕ್ಕ. ನಿಮಿಷ ಇರ್ರಿ. ಎರಡು ಊರ್ನಲ್ಲಿ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಹೌದು ಸರ್. ಒಂದೇ ಊರು ಉದ್ದನೂರು, ಇನ್ನೊಂದು ಬೆಳತೂರು. ಬೆಳತೂರು. ಈ ಬೆಳತೂರ್ಗೂ ನಿಮಗೂ ಎಷ್ಟು ದೂರ ಸರ್? ಒಂದು 10-12 ಕಿಲೋಮೀಟರ್ ಇದೆ ಸರ್ ಈ ಕಡೆ. ನಿಮಗೆ ಪ್ರಾಬ್ಲಮ್ ಆಗಲ್ಲ? 5 ಕಿಲೋಮೀಟರ್. 5 ಕಿಲೋಮೀಟರ್ ಬಫರ್ ಝೋನ್ ಇರ್ಬೋದು ಅಲ್ಲಿ. ಅದಾದ್ಮೇಲೆ ನಿಮಗೆ ಪ್ರಾಬ್ಲಮ್ ಇರಲ್ಲ. ಇವತ್ತು ಮೊದಲನೇ ದಿನ ಅಲ್ವಾ, ಗಾಬರಿ ಮಾಡಿರ್ತಾರೆ. ಸರಿ ಸರ್. ಅದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಆ ಎರಡು ಊರನ್ನ ಲಾಕ್ ಮಾಡ್ತಾರೆ. ಸರಿ ಸರ್. ನಿಮ್ಮ ಏರಿಯಾನೆಲ್ಲ ಮುಟ್ಟಲ್ಲ, ನಿಧಾನಕ್ಕೆ ಬಿಟ್ಕೊಡ್ತಾರೆ. ಒಂದು ದಿನ ತಡ್ಕೊಳ್ಳಿ, ಮೊದಲನೇ ದಿನ ಸ್ವಲ್ಪ ಗಾಬರಿ ಆಗಿರ್ತಾರೆ. ಲಾಸ್ಟ್ ಒನ್ ಬೆಂಗಳೂರಿನಿಂದ ವೆಂಕಟೇಶ್. ಹೇಳಿ ವೆಂಕಟೇಶ್, ಏನ್ ಸಮಾಚಾರ? ನಮಸ್ಕಾರ ಸರ್, ನಮ್ಮ ಮಲ್ಲೇಶ್ವರಂದ ವೆಂಕಟೇಶ್ ಮಾತಾಡೋದು ಸರ್. ಹೇಳಿ ಏನ್ ಸಮಾಚಾರ? ಮಲ್ಲೇಶ್ವರನ? ಹೌದು ಸರ್. ನಮ್ಮ ಮಲ್ಲೇಶ್ವರ ಮನೆ ಮೇಲೆ ನಿಂತ್ಕೊಂಡು ಕೂಗಿದ್ರೆ ಹಂಗೆ ಕೇಳಿರೋದು. ಹೇಳಿ ಸರ್. ಒಂದು ಮೆಷಿನ್ ನಡೆಸ್ತಾ ಇದ್ದ ಮಲ್ಲೇಶ್ವರ ಮೇಲೆ ಮೆಷಿನ್ ಮೆಸ್ ಅಂತ. ಹಾ, ಮೆಸ್ ನಡೆಸ್ತಾ ಇದ್ದಾರೆ. ಒಂದೂವರೆ ತಿಂಗಳ ಆಯ್ತು ಬಿಸ್ನೆಸ್ ಇಲ್ಲ ಸರ್. ಓಕೆ, ನಾವೇನ ನಡೆಸ್ಬೋದಾ? ಬಹಳ ಕಷ್ಟ ಆಗ್ಬಿಟ್ಟಿದೆ ಸರ್. ಮೆಸ್ ಓನ್ಲಿ ಪಾರ್ಸಲ್ ಆದ್ರೆ ನಡೆಸಬಹುದು, ಇಲ್ದಿರ ನಡೆಸಕ ಆಗಲ್ಲ. ಪಾರ್ಸಲ್ ಬಹಳ ಕಮ್ಮಿ ಹೋಗ್ತಾ ಇದೆ ಸರ್. ಐ ಅಗ್ರಿ ವಿತ್ ಯು, ಬಟ್ ಮೆಸ್ ಯು ಕ್ಯಾನಾಟ್ ರನ್ ಇಟ್, ಸಾರಿ. ನಿಮ್ ಕಲ ಆಗಲ್ಲ. ಪಾರ್ಸಲ್ ಆದ್ರೆ ನಡೆಸಬಹುದು. ಪಾರ್ಸಲ್ ನಡೆಸ್ತಾ ಇದೆ ಇದೊಂದು. ಇಲ್ಲ ಕೊಡಲ್ಲ, ಸ್ಯಾಲ್ರಿ ಎಲ್ಲ ಕೊಡ್ಬೇಕಲ್ಲ ಸರ್. ಬಹಳ ಕಷ್ಟ ಆಗ್ಬಿಟ್ಟಿದೆ. ನೀವು ಐಯರ್ ಮೆಸ್ ಓನರಾ? ಹೌದು ಸರ್. ನಮಸ್ಕಾರ ಸರ್. ವಾ, ನಾನು ನಿಮ್ಮ ಹತ್ರ ತರಿಸಿದ್ದೀನಲ್ರಿ ಸುಮಾರು ಸರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಭೇಟಿ ಮಾಡ್ಬೇಕು ಸರ್ ನಿಮ್ಮನ್ನ. ಹೌದಾ? ಏನ್ ಮಾಡಿದ್ರಿ? ಭೇಟಿ ಮಾಡಿದ್ರು ನಾನು ಓಪನ್ ಮಾಡ್ಸಕ್ ಆಗಲ್ವಲ್ಲ ವೆಂಕಟೇಶ್. ಮತ್ತೆ ಐಯರ್ ಮೆಸ್ ಹೆಂಗಾಯ್ತು? ವೆಂಕಟೇಶ್ ಅಂತ ಹೆಸರಿದೆ. ಐಯರೇ ಸರ್. ಐಯರೇನಾ? ಓ, ಈಗ ಒಂದು ಕೆಲಸ ಮಾಡಿ, ಫಸ್ಟ್ ರೌಂಡಲ್ಲಿ ಬಿಟ್ಕೊಟ್ಟಿದ್ದಾರೆ. ನಮ್ಮ ಲೆಕ್ಕಾಚಾರದಲ್ಲಿ ಇನ್ನೊಂದು ವಾರ 8 ದಿನದಲ್ಲಿ ಮೆಲ್ಲಗೆ ಹೋಟೆಲ್ಗಳಿಗೆ ಒಂದು ಟೈಮ್ ಕೊಟ್ಟು ಬಿಡ್ತಾರೆ ಅಂತ ಅನ್ಕೋತಾ ಇದ್ದೀವಿ. ಬೆಳಗ್ಗೆ 6-7-9 ಅಥವಾ ಮಧ್ಯಾಹ್ನ 2-6 ಈ ಥರ ಏನೋ ಒಂದು ಟೈಮ್ ಕೊಟ್ಟು ಬಿಡ್ತಾರೆ ಅನ್ಕೋತಾ ಇದ್ದೀವಿ. ದಯವಿಟ್ಟು ಅಲ್ಲಿವರೆಗೆ ನೀವು ತಡ್ಕೊಳ್ಳೇಬೇಕು. ಇದು ನಿಮ್ಮ ಒಬ್ಬರು ರೂಲ್ ಅಲ್ಲ, ಎಂಟೈರ್ ಹೋಟ್ಲಿಗೆ ಮಾಡಿದ್ದಾರೆ. ಹಾಗಾಗಿ ತಡ್ಕೊಳ್ಳಿ, ಅಲ್ಲಿವರೆಗೂ ಪಾರ್ಸಲ್ ಇದ್ದರೆ ನಡೆಸಿ. ನೀವು 4 ದಿನ ನಮಗೂ ಊಟ ಕಳಿಸಿರೋದ್ರಿಂದ ನೀವು ಬನ್ನಿ, ಮೀಟ್ ಮಾಡ್ತೀನಿ ಒಂದಿನ. ಒಳ್ಳೇದು, ನಮಸ್ಕಾರ.